ಏನು ಸರ್ಕಾರದ ಸರ್ಕಸ್ ನಿಂದ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಒತ್ತಡಕ್ಕೆ ಒಳಗಾಗಿದ್ದಾರ ಅಂತ ಈಗ ಒಂದು ಟ್ರೀಟ್ಮೆಂಟ್ ಗಾಗಿ ಹೋಗಿದ್ದಾರೆ. ಹಾಗಾಗಿ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಡಿ ಕೆ ಶಿವಕುಮಾರ್ ಹಿಂದೆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದನ್ನು ನೋಡ್ತಿದ್ರೆ ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು. ವಿಕ್ಟೋರಿಯಾ ಆಸ್ಪತ್ರೆಗೆ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರಾದ ಮೇಲೆ ಅವರು ಮೊದಲ ಭೇಟಿಯನ್ನು ಕೊಟ್ಟರು. ರಕ್ತದೊತ್ತಡ ಪರೀಕ್ಷೆಯನ್ನು ಕೂಡ ಮಾಡಿಕೊಂಡ್ರು. ಡಿ ಕೆ ಶಿವಕುಮಾರ್ ಅವರಿಗೆ ಲೋ ಬಿ ಪಿ ಇದೆ ಅಂತ ಹೇಳಲಾಗ್ತಿದೆ. ಡಾಕ್ಟರ್ ಬಾಲಾಜಿ ಪೈ ಅವರಿಂದ ಡಿ ಕೆ ಶಿ ಅವರ ರಕ್ತದೊತ್ತಡದ ತಪಾಸಣೆ ಆಯಿತು. ಅವರ ರಕ್ತದೊತ್ತಡ ಸದ್ಯ ಲೆವೆಲ್ 70/120 ಇದೆ, ಲೋ ಆಗಿದೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಸರ್ಕಾರದ ಈ ಒಂದು ಜಂಜಾಟ ಏನಿದೆ, ಒಂದು ಸರ್ಕಸ್ ಏನಿದೆ, ಕಳೆದ ಒಂದು 25 ದಿನಗಳಿಂದ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಎಲ್ಲೋ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಪ್ರೆಷರ್ಗೆ ಒಳಗಾಗಿದ್ದಾರೆ ಅಂತ ಈಗ ನೀವು ಬಿ ಪಿ ಚೆಕ್ ಮಾಡ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ರೆ, ಅವರ ಒಂದು ಬ್ಲಡ್ ಲೆವೆಲ್ ಏನಿದೆ, ಬ್ಲಡ್ ಪ್ರೆಷರ್ ಲೆವೆಲ್ ಅದು 70/140 ಅಂತ ಹೇಳಲಾಗ್ತಿದೆ. ಅದೇ ರೀತಿಯಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ವೈದ್ಯಕೀಯ ಸಚಿವರಾದ ನಂತರ ಪ್ರಪ್ರಥಮ ಭೇಟಿಯವರು ಆ ಸಂದರ್ಭದಲ್ಲಿ ಏನಕ್ಕೂ ಇರಲಿ ಅಂತ ಒಂದು ಬಿ ಪಿ ಚೆಕ್ ಅನ್ನು ಮಾಡಿಸಿದ್ದಾರೆ ಅಂತ ಕಾಣಿಸುತ್ತೆ. ಸರ್ಕಾರದ ಸರ್ಕಸ್ನಿಂದ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಪ್ರೆಷರ್ಗೆ ಒಳಗಾಗಿದ್ದಾರಾ ಅಂತ ಅನಿಸ್ತಾ ಇದೆ. ಅರುಣ್ ಸರ್, ಅರುಣ್ ಸರ್ ಬಕ್ಕೊಂಡು ಸರ್.